ಹಾಯ್ ಫ್ರೆಂಡ್ಸ್ ಈ ದೇಶ ವೀಸಾ ಇಲ್ಲದೆ ಭಾರತೀಯರು ತಮ್ಮ ದೇಶದೊಳಕ್ಕೆ ಹೋಗಿ ಬರುವುದಕ್ಕೆ ಅನುಮತಿ ನೀಡುತ್ತೆ ಹಾಗೆಯೇ ಈ ದೇಶದ ಮಹಿಳೆಯರು ಹಲವಾರು ಪುರುಷರ ಜೊತೆಯಲ್ಲಿ ಸಂಬಂಧಗಳನ್ನ ಬಹಿರಂಗವಾಗಿಯೇ ಏರ್ಪಡಿಸಿಕೊಳ್ಳಬಹುದು ಮತ್ತು ಹಲವು ಗಂಡೊಂದರೊಂದಿಗೆ ಒಬ್ಬ ಮಹಿಳೆ ಆರಾಮಾಗಿ ಬದುಕಬಹುದು ಹಾಗೆಯೇ ಈ ದೇಶ ಸೃಷ್ಟಿಯಾದ ಕಾಲದಿಂದಲೂ ಕೂಡ ಈ ದೇಶ ಸರ್ವತಂತ್ರ ಸ್ವತಂತ್ರವಾಗಿ ಮುನ್ನಡೀತಾ ಇದೆ ಅದೇ ನಮ್ಮ ನೆರೆಯ ರಾಷ್ಟ್ರವಾದಂತಹ ನೇಪಾಳ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನೇಪಾಳದ ಬಗೆಗಿನ ಯಾರಿಗೂ ತಿಳಿದಂತಹ ಕೆಲವು ಶಾಕಿಂಗ್ ಫ್ಯಾಕ್ಟ್ಗಳ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೆ ಮೊದಲು ನಮ್ಮ ಇನ್ಫೋ ಗುರು ಕನ್ನಡ ಚಾನಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ನಮ್ಮ ಭಾರತ ದೇಶದ ಸರಹದ್ದಿನಲ್ಲಿರುವಂತಹ ಈ ನೇಪಾಳ ರಾಷ್ಟ್ರ ನಮ್ಮ ಕಣ್ಣುಗಳನ್ನು ತಂಪಾಗಿಸುವಂತಹ ಪ್ರಕೃತಿ ಸೌಂದರ್ಯಗಳ ತವರೂರು ದೇವಾನು ದೇವತೆಗಳ ಜನ್ಮಭೂಮಿ ಎಂದು ಕರೆಯಲ್ಪಡುವಂತಹ ಈ ದೇಶವು ಅನೇಕ ರೀತಿಯ ಪ್ರಾಕೃತಿಕ ಭೌಗೋಳಿಕ ಸೌಲಭ್ಯಗಳನ್ನು ಹೊಂದಿದೆ ನೇಪಾಳದ ಒಂದು ಕಡೆಯಲ್ಲಿ ಗಗನವನ್ನು ಮುತ್ತಿಕ್ಕುವಂತಿರುವಂತಹ ಅತಿ ಎತ್ತರದ ಮಂಜಿನ ಶಿಖರಗಳಿದ್ದರೆ ಮತ್ತೊಂದು ಕಡೆ ಪ್ರಾಚೀನ ಪುಣ್ಯಕ್ಷೇತ್ರಗಳು ಧಾರ್ಮಿಕ ಸ್ಥಳಗಳಿಂದ ಜಗದ್ವಿಖ್ಯಾತವಾಗಿದೆ ಹೇಳ್ಬೇಕಂದ್ರೆ ಮೌಂಟ್ ಕಲೀಸ್ ಗಳಂತಹ ಅತ್ಯದ್ಭುತವಾದಂತಹ ಪರ್ವತ ಶ್ರೇಣಿಗಳು ನಮಗೆಲ್ಲೂ ಕಾಣುವುದಿಲ್ಲ ಹಾಗೇನೆ ಭಗವಾನ್ ಬುದ್ಧರಂತಹ ಮಹಾ ಮಹಿಮರು ಹುಟ್ಟಿದಂತಹ ಪುಣ್ಯಭೂಮಿ ಇದು ಜೊತೆಗೆ ರಾಮಾಯಣದ ಭಗವಾನ್ ಶ್ರೀರಾಮನ ಎಂಟಿಯಾದಂತಹ ಸೀತಾದೇವಿಯ ಹುಟ್ಟೂರು ಕೂಡ ಈ ನೇಪಾಳ ಭೂಮಿಯೇ ಇನ್ನು ನೇಪಾಳ ಎಂಬ ಹೆಸರು ಕೇಳುತ್ತಿದ್ದಂತೆ ನಮ್ಮಲ್ಲಿ ಹಲವರಿಗೆ ಮೂರು ವಿಷಯಗಳು ನೆನಪಿಗೆ ಬರ್ತವೆ ಅವುಗಳಲ್ಲಿ ಮೊದಲನೇದು ನೇಪಾಳದ ಕ್ಯಾಪಿಟಲ್ ಕಾಟ್ಮಂಡು ಎರಡನೇದು ಮೌಂಟ್ ಎವರಿಸ್ಟ್ ಮತ್ತು ಮೂರನೇದು ನೇಪಾಳದ ಯುವತಿಯರು ಒಂದು ವೇಳೆ ನೀವು ಕೂಡ ಈಗ ಅನ್ಕೊಳ್ಳೋದಾದ್ರೆ ಅದರಲ್ಲಿ ಆಶ್ಚರ್ಯ ಪಡುವಂತದ್ದೇನೂ ಇಲ್ಲ ಯಾಕಂದ್ರೆ ತೊಂಬತ್ತು ಪರ್ಸೆಂಟ್ ಭಾರತೀಯರೆಲ್ಲರೂ ಕೂಡ ನೇಪಾಳವನ್ನು ಈ ಮೂರು ವಿಷಯಗಳಿಂದಲೇ ಗುರುತಿಸ್ತಾರೆ ಆದರೆ ಭಾರತದ ನೆರೆ ರಾಷ್ಟ್ರವಾದಂತಹ ನೇಪಾಳ ಪ್ರಪಂಚ ವ್ಯಾಪ್ತಿಯಲ್ಲಿ ಪ್ರಖ್ಯಾತಿ ಗಳಿಸಿರುವಂತಹ ದೇಶಗಳಲ್ಲಿ ಒಂದು ಈ ಪ್ರಪಂಚದಲ್ಲಿರುವಂತಹ ಘೋಷಿತವಾದಂತಹ ಹಿಂದೂ ರಾಷ್ಟ್ರ ಈ ನೇಪಾಳ ದೇಶವೊಂದೇ ಹಾಗೆಯೇ ನಾವು ಕೂಡ ಅನ್ಕೊಳ್ಬಹುದು ನಮ್ಮ ಭಾರತ ಕೂಡ ಹಿಂದೂ ರಾಷ್ಟ್ರವೇ ಅಲ್ವಾ ಅಂತ ಹಾಗೇನೆ ನಿಮ್ಗೆ ಗೊತ್ತಿರಲಿ ನಮ್ಮದು ಹಿಂದೂ ರಾಷ್ಟ್ರವೇ ಆದರೂ ಕೂಡ ಸಂವಿಧಾನದಲ್ಲಿ ಹೇಳಲ್ಪಟ್ಟಿರೋದು ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಆದರೆ ಈ ನೇಪಾಳ ದೇಶ ಹೆಮ್ಮೆಯಿಂದ ಘೋಷಿಸಿಕೊಂಡಿದೆ ನಮ್ಮದು ಹಿಂದೂ ರಾಷ್ಟ್ರ ಅಂತ ಹಾಗೇನೆ ಈ ದೇಶವನ್ನ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಪ್ರಾಚೀನ ದೇಶವೆಂದು ಪರಿಗಣಿಸಲಾಗುತ್ತೆ ಇನ್ನು ಪುರಾತನ ಕಾಲದಲ್ಲಿ ನೇವಿಮತ್ತ ಒಬ್ಬ ಮಹರ್ಷಿ ಆ ಭೂಮಿಯಲ್ಲಿ ತಪಸ್ಸನ್ನು ಆಚರಿಸಿ ಪ್ರಸಿದ್ಧನಾಗಿದ್ದ ಹಾಗಾಗಿ ಆತನ ತಪ್ಪೋಭೂಮಿಯನ್ನು ನೇಪಾಳ ಅಂತ ಕರೀತಾರೆ ಸಾಧಾರಣವಾಗಿ ನೇಪಾಳ ದೇಶವನ್ನು ಚರಿತ್ರೆಯಲ್ಲಿ ಉಲ್ಲೇಖವಾಗಿರುವಂತೆ ನೇಪಾಳವನ್ನು ಹಲವು ರಾಜಮನತ್ಯನ್ಗಳು ಪರಿಪಾಲಿಸಿವೆ ಆದರೆ ಆಸಕ್ತಿಕರವಾದಂಥ ವಿಷಯವೇನೆಂದರೆ ನೇಪಾಳ ಚರಿತ್ರೆಯಿಂದ ಮೊದಲಾಗಿ ಇಲ್ಲಿವರೆಗೂ ಕೂಡ ಅದು ಯಾವ ದೇಶಕ್ಕೂ ಗುಲಾಮವಾಗಿ ಬದುಕಲಿಲ್ಲ ಚೈನಾ ರಾಜ ಮನೆತಾನಗಳಿಗಾಗಲಿ ಮುಸ್ಲಿಂ ದಾಳಿಕೋರರಿಗಾಗಲಿ ಅಥವಾ ಬ್ರಿಟಿಷರು ಡಚ್ಚರು ಪೋರ್ಚುಗೀಸರು ಸೇರಿದಂತೆ ಯಾವ ವಿದೇಶಿ ಆಕ್ರಮಣಕಾರರ ಕೈಗೂ ಕೂಡ ಸಿಕ್ಕದೆ ನೇಪಾಳ ಸೃಷ್ಟಿಯಾದ ಕಾಲದಿಂದಲೂ ಕೂಡ ಸರ್ವತಂತ್ರ ಸ್ವತಂತ್ರವಾಗಿ ಮುನ್ನಡೀತಾ ಇದೆ ಸೊ ಆ ಕಾರಣದಿಂದಲೇ ನೇಪಾಳದಲ್ಲಿ ಯಾವತ್ತಿಗೂ ಸ್ವಾತಂತ್ರ್ಯ ದಿನೋತ್ಸವ ಅನ್ನೋದೇ ಇಲ್ಲ ಸುಮಾರು ಮೂರು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ಚಿಕ್ಕ ದೇಶದಲ್ಲಿ ಹತತ್ರ ನೂರ ಮೂವತ್ತಕ್ಕೂ ಹೆಚ್ಚಿನ ಭಾಷೆಗಳನ್ನು ಮಾತಾಡುವಂತಹ ಜನರಿದ್ದಾರೆ ಅಂಡ್ ಇದು ಕೂಡ ಅಲ್ಲಿನ ವಿಶೇಷವೆಂದೇ ಹೇಳಬಹುದು ಇನ್ನು ಫ್ರೆಂಡ್ಸ್ ನೀವು ಯಾವಾಗ್ಲಾದ್ರೂ ಸರಿ ಈ ನೇಪಾಳದ ರಾಜಧಾನಿ ಕಾಠ್ಮಾಂಡುವಿನ ಬಗ್ಗೆ ತಿಳಿಯೇ ಇರ್ತೀರಾ ಈ ನಗರವು ಪ್ರಪಂಚದಲ್ಲಿನ ವಿಶೇಷವಾದಂತಹ ನಗರಗಳಲ್ಲಿ ಒಂದು ದಟ್ ಮೀನ್ಸ್ ಎರಡು ಸಾವಿರ ವರ್ಷಗಳಿಗಿಂತಲೂ ಮಿಗಿಲಾದಂತಹ ಚರಿತ್ರೆ ಇರುವಂತಹ ಈ ನಗರ ಎಷ್ಟು ಪುರಾತನವಾದಂತಹ ದೇವಾಲಯಗಳ ತವರು ಮನೆ ಈಗಾಗಲೇ ತಿಳಿದಿರುವಂತೆ ನೇಪಾಳದಲ್ಲಿರುವಂತಹ ಮೌಂಟ್ ಎವರೆಸ್ಟ್ ಶಿಖರಗಳ ಕಾರಣದಿಂದಾಗಿ ವಿಶೇಷವಾಗಿ ಗುರುತಿಸಲ್ಪಡುತ್ತೆ ಜೊತೆಗೆ ಪ್ರಪಂಚದಲ್ಲಿಯೇ ಹತ್ತು ಅತಿ ಎತ್ತರದ ಪರ್ವತಗಳಲ್ಲಿ ಎಂಟು ಪರ್ವತಗಳು ನೇಪಾಳದಲ್ಲಿವೆ ಹಾಗಾಗಿನೇ ಟ್ರೆಕ್ಕಿಂಗ್ ಮಾಡುವಂತವರ ಸಾಹಸ ಭೂಮಿಯಾಗಿಯೂ ಈ ನೇಪಾಳ ಪ್ರಪಂಚ ವಿಖ್ಯಾತವಾಗಿದೆ ಸೊ ಹಾಗಾಗಿನೇ ಅಡ್ವೆಂಚರ್ ಮೈಂಡ್ ಇರುವಂತಹ ಯಾವುದೇ ವ್ಯಕ್ತಿಯಾಗಲಿ ನೇಪಾಳಕ್ಕೆ ಹೋಗ್ತಾನೆ ಮತ್ತು ಅಲ್ಲಿರುವಂತಹ ಅತಿ ದೊಡ್ಡ ಪರ್ವತಗಳಲ್ಲಿ ತಮ್ಮ ಸಾಹಸ ಯಾತ್ರೆಗಳನ್ನ ನಡೆಸ್ತಾ ಇರ್ತಾರೆ ಫ್ರೆಂಡ್ಸ್ ನೀರನ್ನು ಸಂಗ್ರಹಿಸುವುದರಲ್ಲಿಯೂ ಕೂಡ ನೇಪಾಳ ಎರಡನೇ ಸ್ಥಾನದಲ್ಲಿದೆ ಒಂದು ವೇಳೆ ನೇಪಾಳ ಸರ್ಕಾರವು ಆ ಸಂಗ್ರಹಿಸಿಟ್ಟಂತ ನೀರನ್ನು ಸರಿಯಾಗಿ ಸದುಪಯೋಗ ಆ ದೇಶವು ಪವರ್ ಇಂಡಸ್ಟ್ರಿಯಲ್ಲಿಯೇ ಸೂಪರ್ ಪವರ್ ದೇಶವಾಗಿ ಬೆಳೆಯಬಹುದು ಆದರೆ ಬೇಸರದ ಸಂಗತಿ ಎಂದರೆ ಇಲ್ಲಿನ ಪ್ರಜೆಗಳಿಗೆ ದಿನಕ್ಕೆ ಕೇವಲ ಒಂಬತ್ತು ಗಂಟೆಗಳು ಮಾತ್ರ ವಿದ್ಯುತ್ ಲಭಿಸುತ್ತೆ ಮತ್ತು ಪ್ರತಿ ಸೀಸನ್ ನಲ್ಲಿ ಕೂಡ ಐದರಿಂದ ಆರು ಬಾರಿ ಪವರ್ ಕಟ್ ಸೆಷನ್ಗಳು ನಡೀತಾ ಇರ್ತವೆ ಸೊ ಈ ಕಾರಣದಿಂದಲೇ ನೇಪಾಳದಲ್ಲಿ ಇಂಡಸ್ಟ್ರಿಗಳು ಕಡಿಮೆ ಅಂಡ್ ಅತ್ಯಮೂಲ್ಯವಾದಂತಹ ಪ್ರಾಕೃತಿಕ ಸಂಪತ್ತನ್ನು ಹೊಂದಿದ್ದರೂ ಕೂಡ ಈ ನೇಪಾಳ ಒಂದು ಬಡ ರಾಷ್ಟ್ರವಾಗಿ ಗುರುತಿಸಲ್ಪಡುತ್ತೆ ಇನ್ನು ಇಲ್ಲಿನ ಜನಸಂಖ್ಯೆಯಲ್ಲಿ ತುಂಬಾ ಜನ ದಿನವೊಂದಕ್ಕೆ ಒಂದು ಡಾಲರ್ ಗಿಂತಲೂ ಕಡಿಮೆ ಹಣವನ್ನು ಅಂದರೆ ನೀವು ಯೋಚಿಸಿ ಅಲ್ಲಿನ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಹೇಗಿರಬಹುದು ಅಂತ ಹಿಂದೂ ಧರ್ಮವನ್ನು ಆಚರಿಸುವಂತಹ ಜನರು ನಮ್ಮ ಭಾರತ ದೇಶದಲ್ಲಿ ಅತ್ಯಧಿಕವಾಗಿದ್ದಾರೆ ಆದರೆ ಸಾಂವಿಧಾನಿಕವಾಗಿ ನಮ್ಮದು ಹಿಂದೂ ರಾಷ್ಟ್ರವಲ್ಲ ಆದರೆ ನಮ್ಮ ಪಕ್ಕದಲ್ಲೇ ಇರುವಂತಹ ನೇಪಾಳವು ಒಂದು ಸಂಪೂರ್ಣವಾದಂತಹ ಹಿಂದೂ ದೇಶವಾಗಿ ಘೋಷಿಸಿಕೊಂಡಿದೆ ಇಲ್ಲಿ ಎಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಮಂದಿ ಹಿಂದೂ ಧರ್ಮವನ್ನು ಆಚರಿಸ್ತಾರೆ ಉಳಿದ ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಬೌದ್ಧ ಧರ್ಮವನ್ನು ಹದಿನಾರು ಪರ್ಸೆಂಟ್ನಷ್ಟು ಜನರು ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ನಾಲ್ಕು ಪರ್ಸೆಂಟ್ನಷ್ಟು ಜನರು ಆಚರಿಸ್ತಾರೆ ಹಾಗೇನೆ ನಮ್ಮ ಭಾರತ ದೇಶದಲ್ಲಿ ಗೋಮಾತೆಯನ್ನು ಹೇಗೆ ಅತ್ಯಂತ ಪವಿತ್ರವೆಂದು ಭಾವಿಸುತ್ತಾರೆಯೋ ಹಾಗೇನೆ ನೇಪಾಳದಲ್ಲಿಯೂ ಕೂಡ ಗೋವನ್ನು ಅತ್ಯಂತ ಪವಿತ್ರವೆಂದು ಭಾವಿಸುತ್ತಾರೆ ಜೊತೆಗೆ ನೇಪಾಳದ ರಾಷ್ಟ್ರೀಯ ಪ್ರಾಣಿಯೂ ಕೂಡ ಗೋಮಾತೆ ಸೊ ಹಾಗಾಗಿ ಈ ದೇಶದಲ್ಲಿ ಗೋಹತ್ಯೆ ಅನ್ನೋದು ಒಂದು ದೊಡ್ಡ ಅಪರಾಧ ಫ್ರೆಂಡ್ಸ್ ನೇಪಾಳದ ಬಗ್ಗೆ ಈಗ ಹೇಳುವಂತಹ ವಿಷಯ ಕೇಳಿದರೆ ನಿಮಗೂ ಕೂಡ ಶಾಕ್ ಆಗಬಹುದು ಯಾಕಂದ್ರೆ ಪ್ರೆಸೆಂಟ್ ಪ್ರಪಂಚದ ದೇಶಗಳೆಲ್ಲವೂ ಕೂಡ ಫೋರ್ ಜಿ ಫೈವ್ ಜಿಗಳಂತಹ ಹೈಸ್ಪೀಡ್ ಇಂಟರ್ನೆಟ್ ಸರ್ವಿಸ್ ಅನ್ನು ಉಪಯೋಗಿಸುತ್ತಿದ್ದರೆ ಈ ನೇಪಾಳ ದೇಶದಲ್ಲಿ ಮಾತ್ರ ಸ್ಲೋ ನೆಟ್ ಸರ್ವಿಸ್ ರನ್ ಆಗ್ತಾ ಇದೆ ಈ ದೇಶದಲ್ಲಿನ ಇಂಟರ್ನೆಟ್ ಡೌನ್ಲೋಡಿಂಗ್ ಸ್ಪೀಡ್ ಟೂ ಸಿಕ್ಸ್ಟಿ ಕೆ ಬಿ ಪರ್ಕೆಂಡ್ ಗಿಂತಲೂ ಕಡಿಮೆ ಇರುತ್ತೆ ಇನ್ನು ನಮ್ಮ ಭಾರತ ದೇಶದಲ್ಲಿ ಹೇಗೆ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾರೆಯೋ ಅದೇ ರೀತಿಯಾಗಿ ನೇಪಾಳದಲ್ಲೂ ಕೂಡ ಸ್ವಲ್ಪ ಮುಂದಕ್ಕೆ ತಲೆವಾಗಿ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾರೆ ಸೊ ಹೀಗೆ ನಮಸ್ಕಾರ ಮಾಡುವುದರಿಂದ ಮನುಷ್ಯನಲ್ಲಿರುವಂತಹ ಪರಮಾತ್ಮನನ್ನು ಕೂಡ ನಮಸ್ಕರಿಸಿದಂತೆ ಅಂತ ಈ ನೇಪಾಳದ ಜನ ಭಾವಿಸ್ತಾರೆ ಇನ್ನು ಇಲ್ಲಿಗೆ ಹೋದಂತ ಭಾರತೀಯರಿಗೆ ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನುವಂತಹ ಫೀಲ್ ಇರೋದಿಲ್ಲ ಯಾಕಂದ್ರೆ ಅಲ್ಲಿನ ಜನ ಸಾಂಸ್ಕೃತಿಕ ಅಭಿವ್ಯಕ್ತಿ ದೇವಸ್ಥಾನಗಳು ಧರ್ಮಾಚರಣೆ ಎಲ್ಲವೂ ಕೂಡ ನಮ್ಮ ರೀತಿ ನೀತಿಯಲ್ಲೇ ಇರುತ್ತೆ ಆದ್ದರಿಂದ ಇನ್ನು ನೇಪಾಳದಲ್ಲಿ ಬೌದ್ಧ ಮತವನ್ನು ಕೂಡ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಜನರು ಆಚರಿಸ್ತಾರೆ ಮತ್ತು ಇಲ್ಲಿನ ಪ್ರಜೆಗಳು ಮಹಾಶಿವರಾತ್ರಿಯನ್ನ ಅತಿ ದೊಡ್ಡ ಹಬ್ಬ ಎನ್ನುವಂತೆ ಆಚರಿಸ್ತಾರೆ ತುಂಬಾ ಹಿಂದೆ ನೇಪಾಳವು ಗಾಂಜಾ ರವಾನೆಗೆ ಹೆಸರುವಾಸಿಯಾಗಿತ್ತು ಪ್ರಪಂಚದ ಹಲವು ದೇಶಗಳಿಂದ ನೇಪಾಳವನ್ನ ಸೇರಿಕೊಳ್ತಾ ಇದ್ದಂತಹ ಹಲವಾರು ಮಾದಕ ವಸ್ತುಗಳು ನಂತರ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು ಆದರೆ ಈಗ ಅಲ್ಲಿನ ಸರ್ಕಾರ ಗಾಂಜಾವನ್ನ ಮಾರಿದರೆ ಅಥವಾ ತೆಗೆದುಕೊಂಡರೆ ಅದು ಅಪರಾಧವೆಂದು ಘೋಷಿಸಿ ಅವುಗಳೆಲ್ಲವನ್ನೂ ಕೂಡ ನಿಷೇಧಿಸಿದೆ ಕೇವಲ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿನ ಅತ್ಯಂತ ಚಿಕ್ಕ ವ್ಯಕ್ತಿ ನೇಪಾಳ ದೇಶಕ್ಕೆ ಸೇರಿದವರು ಆತನ ಹೆಸರು ಚಂದ್ರಬಹದೂರ್ ಮತ್ತು ಆತನ ಎತ್ತರ ಪಾಯಿಂಟ್ ಆರು ಸೆಂಟಿಮೀಟರ್ಗಳು ಮಾತ್ರವೇ ಇನ್ನು ಇಲ್ಲೊಂದು ಅಚ್ಚರಿ ಮೂಡಿಸುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ನೇಪಾಳದಲ್ಲಿನ ಏಳು ಪ್ರದೇಶಗಳಿಗೆ ಸೇರಿದಂತಹ ಮಹಿಳೆಯರು ಒಬ್ಬರಿಗಿಂತ ಹೆಚ್ಚು ಪುರುಷರೊಂದಿಗೆ ಸಂಬಂಧವನ್ನ ಏರ್ಪಡಿಸಿಕೊಳ್ಳುವಂತಹ ಸಂಸ್ಕೃತಿ ಇದೆ ಹಾಗೆಯೇ ರಾಮಾಯಣದ ಮಾತೆಯ ಹುಟ್ಟೂರು ಈ ನೇಪಾಳ ತ್ರೇತಾಯುಗ ಕಾಲದಲ್ಲಿ ಈ ಪ್ರದೇಶವನ್ನು ಜನಕ ಮಹಾರಾಜ ಆಳ್ತಾ ಇದ್ದ ಸೊ ಹಾಗಾಗಿ ಸೀತಾಮಾತೆಯ ಜನ್ಮದ ಗುರುತಾಗಿ ನೇಪಾಳದ ಜನಕಪುರಿಯಲ್ಲಿ ಸೀತಾಮಹಲ್ ಎಂಬ ದೊಡ್ಡ ರಾಜಮಂದಿರವಿದೆ ಇನ್ನು ಪ್ರಪಂಚದ ಇತರ ದೇಶಗಳಿಗೆ ಹೋಲಿಸಿದರೆ ನೇಪಾಳದಲ್ಲಿ ಆಲ್ಕೋಹಾಲ್ ಅನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕುಡಿತಾರೆ ಇನ್ನು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಈ ದೇಶದಲ್ಲಿ ಶೇಕಡ ನಲವತ್ತರಷ್ಟು ಪುರುಷರು ಮತ್ತು ಶೇಕಡ ಎಂಬತ್ತರಷ್ಟು ಸ್ತ್ರೀಯರು ಮದ್ಯಪಾನವನ್ನು ಮಾಡೋದಿಲ್ಲ ಹಾಗೇನೇ ಇಲ್ಲಿನ ಜನರಿಗೆ ರೆಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಬಹಳ ಸಮಯದವರೆಗೂ ಶೇಕ್ ಹ್ಯಾಂಡ್ ಮಾಡಿಕೊಂಡೇ ಇದ್ದಂತ ವ್ಯಕ್ತಿಗಳಾಗಿ ನೇಪಾಳದ ಪ್ರಜೆಗಳು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಇವರು ಸರಿಸುಮಾರು ನಲವತ್ತೆರಡು ಗಂಟೆಗಳವರೆಗೂ ಕೈ ಕೈ ಮಿಲಾಯಿಸಿ ಶೇಕ್ ಹ್ಯಾಂಡ್ ಮಾಡುತ್ತಾ ದಾಖಲೆಯನ್ನ ಮಾಡಿದ್ದಾರೆ ಇನ್ನು ಇದು ಕೇಳುವುದಕ್ಕೆ ತುಂಬಾ ಸಿಂಪಲ್ ಅನ್ಸಿದ್ರು ಕೂಡ ನಲವತ್ತೆರಡು ಗಂಟೆಗಳ ಕಾಲ ಕೈಗಳನ್ನ ಇಟ್ಕೊಂಡಿರೋದಂದ್ರೆ ಬಹಳ ಕಷ್ಟಕರವಾದಂತಹ ಕೆಲಸ ಹಾಗೇನೆ ನೇಪಾಳದಲ್ಲಿನ ವೈಲ್ಡ್ ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಹಾಗಾಗಿನೇ ಏನೋ ಈ ದೇಶವನ್ನ ಏಷ್ಯಾದ ಅಮೆಜಾನ್ ಅಂತಲೂ ಕರೀತಾರೆ ಇಲ್ಲಿನ ಗುಡ್ಡಗಾಡು ಕಣಿವೆ ಪ್ರದೇಶಗಳಲ್ಲಿ ಮತ್ತು ಇಲ್ಲಿರುವಂತಹ ಕಾಡುಗಳಲ್ಲಿ ನೂರಾರು ಜಾತಿಗಳ ಚಿಟ್ಟೆಗಳು ಮತ್ತು ಅದರ ಪ್ರಜಾತಿಗಳು ಇಲ್ಲಿ ಕಾಣ ಸಿಗ್ತವೆ ಅಷ್ಟೇ ಅಲ್ಲದೆ ಹಿಮಪಾಂಡ ಬರ್ಬನೀಟ ರೆಡ್ ಫಾಂಡ ಮೊದಲಾದಂತಹ ವಿಶೇಷವಾದಂತಹ ಪ್ರಾಣಿಗಳನ್ನ ನೀವು ಇಲ್ಲಿ ನೋಡಬಹುದು ಇನ್ನು ಪ್ರಪಂಚದಾದ್ಯಂತ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ನಡೆಯುತ್ತಿದ್ದರೆ ನೇಪಾಳದಲ್ಲಿ ಮಾತ್ರ ಎರಡ್ ಸಾವಿರದ ಎಂಬತ್ತೊಂದನೇ ವರ್ಷ ನಡೀತಾ ಇದೆ ಯಾಕಂದ್ರೆ ನೇಪಾಳದಲ್ಲಿ ವಿಕ್ರಮ್ ಸಾಟ್ ಕ್ಯಾಲೆಂಡರ್ ಅನ್ನು ಫಾಲೋ ಮಾಡ್ತಾರೆ ಆ್ಯಂಡ್ ಇದು ಹಿಂದೂಗಳು ಉಪಯೋಗಿಸಿದಂತಹ ಅತ್ಯಂತ ಪುರಾತನವಾದಂಥ ಕ್ಯಾಲೆಂಡರ್ ಸೊ ಅದರಿಂದಲೇ ನೇಪಾಳದಲ್ಲಿನ ಹೊಸ ವರ್ಷವು ಜನವರಿ ಒಂದರಂದು ಅಲ್ಲದೆ ಏಪ್ರಿಲ್ ತಿಂಗಳಿನಲ್ಲಿ ಆಚರಿಸ್ತಾರೆ